ಮಾಡಲೇಬೇಕಾದ ಒಂದು ವಿಫುಲ ಅವಕಾಶಗಳು ಹೆಂಗಂದ್ರೆ ರಾ ಮಟೀರಿಯಲ್ ಹೆಂಗೆ ನಮ್ಮಲ್ಲಿ ಇರ್ತದೆ ಅನ್ನೋದ್ರ ಮೇಲೆ ನಾವು ಬೇಕಾಗ್ತದೆ. ಅಗ್ರಿಕಲ್ಚರ್ ಸೆಕ್ಟರ್ದಾಗ ರಾ ಮಟೀರಿಯಲ್ ನಮ್ಮಲ್ಲಿ ಮೇಜರ್ ಶುಗರ್ ಕೇರ್, ಶುಗರ್ ಫ್ಯಾಕ್ಟ್ರೀಸ್ಗಳು ನಮ್ಮಲ್ಲಿ ಬಂದವು. ಬಟ್ ಸ್ಮಾಲ್ ಗುಡಿ ಕೈಗಾರಿಕೆಗಳನ್ನು ಬೆಳೆಸಬೇಕು ಅನ್ನೋದು ಚಿಂತನೆ ನಮ್ಮಲ್ಲಿ. ಸೊ ಆ ಆ್ಯಂಗಲ್ ಒಳಗ ನನಗೆ ಇಡೀ ನಗರಕ್ಕಿಂತ ಉದಾಹರಣೆಗೆ ಯಾಕೆ ಮಾಡಿಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ಆಗ್ತದೆ, ನಾಳೆ ಟ್ರಾನ್ಸ್ಪೋರ್ಟೇಷನ್ಸ್ ಅನುಕೂಲ ಆಗ್ತದೆ, ನ್ಯಾಷನಲ್ ಹೈವೇನು ಅನುಕೂಲ ಸೇಫ್ ಆಗ್ತದೆ. ಅದ ಕಮರ್ಷಿಯಲ್ ಕ್ರಾಪ್ ಹಂಗದ ಅವರು ಇನ್ನೊಂದಂಗೆ ತೊಗರಿ ಫ್ಯಾಕ್ಟ್ರಿಗಳನ್ನು ಮಾಡ್ಬೋದು, ಹೆಂಗ್ ಗುಲ್ಬರ್ಗ ಮಗದಾಗ ಮಾಡಿದ್ದಾರೆ ಹಂಗೆ ಮಾಡೋಣ. ಆಮೇಲೆ ಹತ್ತಿನೂ ಸ್ವಲ್ಪ ನೋಡೋದು ಮತ್ತೆ ಈಗ ಸೂರ್ಪಾನ್ ಸ್ಟಾರ್ಟ್ ಆಗ್ಯದ ಗುಲ್ಬರ್ಗ ಬೆಳೆದಿದ್ದೆ ಹತ್ತಿ. ಹಾಂ, ಈಗ ಮತ್ತೆ ಬೇರೆ ಬೇರೆ ವಿಧದೊಳಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ ಮಾಡ್ಲಿಕ್ಕೆ ಆಯ್ತು. ನಾವು ಈಗಾಗಲೇ ಸರ್ಕಾರ ಅದೇನ ಜಮೀನಿದ್ದು ಟೇಕ್ ಓವರ್ ಮಾಡ್ಕೊಂಡದ, ಇನ್ನು ಡೆವಲಪ್ ಮಾಡ್ತಾ ಇದ್ದಾರೆ ರೋಡ್ಸ್ ಪ್ಲಾಟ್ಸ್ ಹಂಗೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಏನು ಕ್ರಿಯೇಟ್ ಮಾಡಬೇಕು ಆ ಡಿಪಾರ್ಟ್ಮೆಂಟ್ಗಳು ಮಾಡ್ತಾರೆ. ಆಮೇಲೆ ಮುಂದೆ ಅದನ್ನು ನಾವು ಇದು ಕೊಡ್ತೀವಿ, ಅವ್ರು ಯಾರ್ಯಾರು ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ, ಸರ್ಕಾರದ ನಿಯಮಗಳಲ್ಲವ ಆ ನಿಯಮಗಳ ಮೇಲೆ ಅವ್ರಿಗೆ ಅವಕಾಶಗಳು ಕೊಡ್ತೀವಿ. ಯಾರು ಇಚ್ಛಾಶಕ್ತಿ ಅದ, ಯಾರು ಮುಂದೆ ಬರ್ತಾರೆ, ಯಾರಿಗೆ ಅನುಭವ ಅದ, ಇಲ್ಲಿ ಏನು ವಿಫುಲ ಅವಕಾಶಗಳು ಏನೇನು ಅದಾವ, ಅವೆಲ್ಲವನ್ನು ಬಳಕೆ ಮಾಡಿಕೊಂಡು ಒಟ್ಟಾರೆ ಕೈಗಾರಿಕೆ ಬೆಳವಣಿಗೆಗೆ ನನ್ನ ಇನ್ನು ಮುಂದಿನ ಅವಧಿಯೊಳಗೆ ಅದಕ್ಕೆ ಹೆಚ್ಚಿಗೆ ನಾನು ಪ್ರೆಸ್ ಕೊಡ್ತೀನಿ. ಅದೊಂದು ನನ್ನ ದೃಷ್ಟಿಯೊಳಗೆ ಮೂರು ನನ್ನ ಫ್ಯೂಚರ್ ಪ್ಲ್ಯಾನಿಂಗ್ ಅದಾವ. ಒಂದು ಅನ್ಕವರ್ಡ್ ಏರಿಯಾ ಇರಿಗೇಷನ್ ಆಗಬೇಕು, ಎರಡನೇದು ಈಸ್ ಇಂಡಸ್ಟ್ರಿ ಡೆವಲಪ್ ಆಗಬೇಕು, ಮೂರನೇದು ಇನ್ನೊಂದಿಷ್ಟು ಆಲ್ ಆ್ಯಂಗಲ್ದಾಗ ಏನು ಡೆವಲಪ್ ಆಗಬೇಕು, ರೋಡ್ಸ್ ಬ್ರಿಡ್ಜಸ್ ಬ್ಯಾರೇಜಸ್ ಅದರ್ ಎನಿ ಅದರ್ ಸ್ಮಾಲ್ ಡೆವಲಪ್ಮೆಂಟ್ಸ್ ಅವೊಂದಿಷ್ಟು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದು. ಮತ್ತು ಇಂಡಿ ಇನ್ನೊಂದಿಷ್ಟು ಬೆಳವಣಿಗೆ ಮಾಡೋದು, ಯಾಕಂದರೆ ಇಲ್ಲಿ ಗಾರ್ಡನ್ಗಳನ್ನು ಬೆಳೆಸಲಿಕ್ಕೆ ನಾನು ಮನೆ ಒಂದು ಕೆರೆ ಇದೆ ಅವಕಾಶ ನೋಡಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮತ್ತೆ ನೀವೇನು ಹೇಳಿದ್ರೆ ಕೈಗಾರಿಕೆ ಬೆಳವಣಿಗೆ ಪೂರಕ ಕಲೆಗಳನ್ನು ಪ್ರೋತ್ಸಾಹಿಸಬೇಕಾಗ್ತದೆ. ಅದನ್ನು ಭಾಳ ವಾಸ್ತವಿಕವಾಗಿ ಹೇಳ್ತಾರೆ, ಕರ್ನಾಟಕ ಸರ್ಕಾರ ಯಾವುದು ಯುವಕರಿಗೆ ಸಬಲೀಕರಣಕ್ಕಾಗಿ ಯುವಜನ ಸೇವಾ ಕ್ರೀಡಾ ಇಲಾಖೆ ಆಗಲಿ ಕನ್ನಡ ಸಂಸ್ಕೃತಿ ಇಲಾಖೆಗಳಾಗಲಿ ಕೆಲವು ಇಲಾಖೆಗಳಿಗೆ ಅನುದಾನ ಇಡೋದು ಏನದಲ್ಲ ನಮಗೆಲ್ಲರಿಗೆ ನಾಚಿಕೆ ಬರ್ತಾವೆ. ಸರ್ಕಾರಗಳು ಅದಕ್ಕೆ ಆದ್ಯತೆಯೇ ಕೊಡ್ತಾ ಇಲ್ಲ. ಆ್ಯಕ್ಚುಲಿ ಕೊಡಬೇಕು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಾಗಲಿ ಕಲೆಗಳನ್ನು ರಕ್ಷಿಸಿ ಬೆಳೆಸ್ಬೇಕಾಗ್ತದೆ. ನಿಮ್ಗೆ ಹೇಳ್ತೀನಿ, ನಿಜವಾಗಿ ಕಲಾವಿದರ ಬದುಕು ಬಹಳ ಕಷ್ಟದ. ಯಾರು ಹಿರಿಯರು ಅದರ ಕೆಲವು ರಾಜ್ಯ ತುಂಬ ನೋಡ್ತೀವಿ ನಾವು, ಅವರು ಅವ್ರ ಜೀವನ ಹೆಂಗಂತ ಕೇಳಿದ್ರೆ ಅವ್ರ ಕಷ್ಟದ ಕೊನೆಯ ದಿನಗಳನ್ನು ಯಾರೂ ನೋಡಬಾರ್ದು, ಕೆಲವರು ಆ ರೀತಿ ಬರುತ್ತಾ ಇರ್ತಾರೆ. ಸೊ ಸರ್ಕಾರಗಳು ಅದಕ್ಕೆ ಆದ್ಯತೆಯನ್ನು ನೀಡಬೇಕಾಗ್ತದೆ. ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಯುವಜನ ಇಲಾಖೆ, ನಿಮ್ಗೆ ಹೇಳ್ತೀನಿ ಇಲ್ಲಿ ಏನು ಸ್ಟೇಡಿಯಂ ಬೇಕು ನಾವು ಮೀಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಯುವಜನ ಸೇವಾ ಕ್ರೀಡಾ ಇಲಾಖೆಗೆ ನಾವು ಎಷ್ಟು ಅನುದಾನ ಇಡ್ತೀವಿ ಅಂದರೆ ಭಾಳ ಕಡಿಮೆ. ಪ್ರಪಂಚದಾಗ ಯಾವುದಾದ್ರೂ ಒಂದು ಸರ್ಕಾರಗಳು ಕಡಿಮೆ ಅನುದಾನ ಯುವಜನಾಂಗದ ಸಬಲೀಕರಣಕ್ಕೆ ಕಡಿಮೆ ಇಡ್ತಿದ್ರೆ ಅದಿದೆ, ಅದನ್ನು ಹೇಳಬಾರ್ದು. ಇವತ್ತು ಅಮೃತ ಮಹೋತ್ಸವ ದಿನ, ಇವತ್ತು ನಮ್ಮ ದೇಶ ಸ್ವಾಭಿಮಾನ ಸಂಭ್ರಮ ಸಂತೋಷದಲ್ಲಿರುವಾಗ ಲೋಪದೋಷಗಳನ್ನು ಎತ್ತಿ ತೋರಿಸ್ಲಿಕ್ಕೆ ಹೋಗಬಾರ್ದು. ಇಟ್ ಈಸ್ ಅವರ ಅದೊಂದು ರೀತಿ ನನಗೆ ತಪ್ಪನಸ. ನೀವು ಪ್ರಶ್ನೆ ಕೇಳಿರೋ ಸಂಬಂಧ ನಾನು ಅದನ್ನು ಹತ್ರ ಹೇಳೋಕ್ಕೆ ಪ್ರಯತ್ನ ಮಾಡಿದ ಮರೆತು, ಅದರಲ್ಲಿ ವಾಸ್ತವಿಕವಾಗಿ ಸರ್ಕಾರಗಳು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿಲ್ಲ, ವಹಿಸಲಿಲ್ಲ, ಮುಂದಿನ ದಿನಮಾನ ವಹಿಸಬೇಕು. ಅಂತ ಅಂತ ಪ್ರಗತಿದಾಯಕ ಚಿಂತನೆಗಳು ಸರ್ಕಾರದಲ್ಲಿ ನಡೀಬೇಕು. ಈ ಸರ್ಕಾರದ ಬಗ್ಗೆ ದೇಶದ ಧ್ವಜ ನಮ್ಮ ಸ್ವಾಭಿಮಾನದ ಸಂಕೇತ. ನನ್ನ ದೃಷ್ಟಿಯೊಳಗೆ ಪೊಲಿಟಿಕ್ಸ್ ದೇಶದ ಧ್ವಜಗಳ ಬಗ್ಗೆ ಯಾರಾದರೂ ಮಾತಾಡ್ತಿದ್ರೆ ಅದು ಯಾರೇ ಯಾವುದೇ ಪಕ್ಷದವ್ರು ಮಾತಾಡೋರು ತಪ್ಪ, ಯು ಡೋಂಟ್ ಟಾಲರೇಟ್ ದಟ್. ಆ ಧ್ವಜಕ್ಕೆ ಬಹಳ ಪವಿತ್ರತೆ ಇದೆ. ಆ ಧ್ವಜ ನಮ್ಮನ್ನು ಏಕಿ ಇವತ್ತೆಲ್ಲರೂ ಒಂದು ಕಡೆ ಸೇರಿಸ್ಲಿಕ್ಕೆ ಆ ಧ್ವಜ ಬಹಳ ಅನನ್ಯ ಸೇವೆ ದೇಶಕ್ಕಾಗಿ. ಆ ಧ್ವಜ ನಮ್ಮ ಸ್ವಾಭಿಮಾನದ ಸಂಕೇತ. ಅದರ ಮೇಲೆ ಪ್ರಶ್ನೆ ಒಬ್ಬ ಪ್ರಶ್ನೆ ಉತ್ತರ ಹೇಳಬಾರ್ದು, ನಮ್ಮ ಪ್ರಶ್ನಾತೀತವು ಈ ದೇಶದ ಸಾರ್ವಭೌಮತೆಯನ್ನು ಹೆಚ್ಚಿಡಿರತಕ್ಕಂಥ ನಮ್ಮ ಪ್ರತೀಕ. ಧ್ವಜಗಳ ಮೇಲೆ ರಾಜಕಾರಣ ಮಾಡ್ಕೋತ ಹೊಂಟೀವಿ ಅಂದರೆ ನಾವು ಯಾವ ಮಟ್ಟಕ್ಕೆ ಹಿಡಿದಿದ್ದೀವಿ ಅನ್ನೋದನ್ನು ಯಾರು ಮಾಡ್ತಾ ಇದ್ದಾರೆ ಅದು ಅವರೇ ತಿಳ್ಕೊಬೇಕು. ಆ ಲೆವೆಲ್ಗೆ ಹೋಗ್ಬಾರ್ದು. ನಾನು ಅಂಥದನ್ನು ನಾನು ಯಾವ ಪಕ್ಷದಾಗಿದ್ದರು ಕೆಲವು ನಮ್ಮದೇ ಪಕ್ಷಗಳು ತಪ್ಪು ಮಾಡಿದ್ರು ಕ್ಲಿಯರ್ಲಿ ಡೈರೆಕ್ಟ್ಲಿ ಕ್ರಿಟಿಸೈಸ್ದೆ. ಈ ದೇಶ ಭಾಳ ಉನ್ನತವಾದಂಥ ವಿಚಾರಧಾರೆಗಳನ್ನು ಬೆಳೆದು ಬಂದದ್ದು, ಅದೇ ದಾರಿಗಳು ಸಾಗಬೇಕು. ರಾಜಕಾರಣ ಮಾಡೋಕ್ಕೆ ಬೇರೆ ಬೇರೆ ಅವಕಾಶಗಳು ಬರೋದ. ನಾನು ಇವತ್ತಿನ ದಿವಸ ಆಗ್ತಾನೆ ನೀವೆಲ್ಲ ಸೂಕ್ಷ್ಮವಾಗಿ ಗ್ರಹಿಸಿರ್ಬೋದು, ಎಲ್ಲ ಪಕ್ಷಗಳ ಪ್ರಧಾನಮಂತ್ರಿಗಳನ್ನು ಎಲ್ಲ ಪಕ್ಷದ
ಮುಖ್ಯಮಂತ್ರಿಗಳನ್ನ ನೆನಪಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ಡೋಂಟ್ ಗೋ ಆನ್ ದಟ್ ನ್ಯಾರೋ ಥಿಂಕ್. ನ್ಯಾರೋ ಥಿಂಕಿಂಗ್ ಈ ದೇಶಕ್ಕೆ ಒಳ್ಳೆಯ ಇವತ್ತಿನ ದಿವಸ ಆ ವಿಚಾರಗಳನ್ನು ತರಬಾರ್ದು. ಅದನ್ನು ಬೇರೆ ವಿಚಾರಗಳನ್ನು ಬೇರೆ ಬೇರೆ ವಿಷಯದ ಬೇರೆ ಬೇರೆ ಅವಕಾಶಗಳು ವೇದಿಕೆಗಳನ್ನು ನೀವು ಬಳಕೆ ಮಾಡ್ಕೋರಿ. ಆದರೆ ಇಂಥ ಸಂಭ್ರಮದಲ್ಲಿ ಇಡೀ ದೇಶ ಸಂತೋಷದಿಂದ ಸಂಭ್ರಮದಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ವಿಚಾರ ಮಾಡ್ರೆ ನ್ಯಾಷನಲ್ ಫ್ಲ್ಯಾಗ್ ಕೋಡ್ ಫಸ್ಟ್ ಟೈಮ್ ಚೇಂಜ್ ಮಾಡಿದ್ರು. ಒಂದು ಕಾರಣ ಏನು, ಮನೆ ಮನೆಗೆ ತಲುಪಲಿ ಅನ್ನುವಂಥ ವಿಚಾರ. ಕೆಲವೊಂದು ಆಡಳಿತ ಸರ್ಕಾರ ಇರ್ಬೋದು, ಮನೆ ಮನೆಗೆ ತಲುಪೋದ್ರ ಜೊತೆಗೆ ಪ್ರತಿ ಮನಸ್ಸುಗಳ ಹೃದಯದಲ್ಲಿ ತಲುಪಬೇಕು ಅನ್ನೋದು ನನ್ನ ಆಶಯ. ಮನೆ ಅಲ್ಲ, ನಮ್ಮ ಹೃದಯದೊಳಗೆ ಶಾಶ್ವತವಾಗಿ ಆ ದೇಶಾಭಿಮಾನಿ ಇದ್ದಾಗ ಮಾತ್ರ ಈ ದೇಶ ಪ್ರಗತಿ ಹೊಂದಲು ಸಾಧ್ಯ. ಸೊ ಆ ಚಿಂತನೆಗಳ ಆ ಉತ್ಕೃಷ್ಟ ರಾಜಕೀಯ ವ್ಯವಸ್ಥೆ ಈ ದೇಶದಲ್ಲಿ ಬರಬೇಕು. ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ವಿಚಾರಧಾರೆಗಳನ್ನು ದೇಶಾಭಿಮಾನದ ವಿಷಯದಲ್ಲಿ ಚರ್ಚೆ ಕಾರ್ಯ ಮಾಡಬೇಕು. ಅದನ್ನು ಹುಟ್ಟು ಹಾಕಬಾರ್ದು, ಅವಕಾಶ ಕೊಡಬಾರ್ದು, ಯಾರು ಆ ಚರ್ಚೆನೂ ಮಾಡಬೇಕಿಲ್ಲ. ಇವೆಲ್ಲ ಅದಕ್ಕಿಂತ ಭಾಳ ಭಾಳ ಉನ್ನತವಾದ ಅದು ಅದು ಸಣ್ಣದ ವಿಚಾರ ಮಾಡಬಾರ್ದು. ಯಾರೇ ಮಾಡಿದ್ರೆ ಅವರಿಗೆ ಅದಕ್ಕೆ ಒಳ್ಳೆಯದಾಗಿದೆ. ದೇಶ ಭಾಳ ದೊಡ್ಡದಲ್ಲ, ಎಲ್ಲ ನಮ್ಮ ಪಕ್ಷಗಳು ರಾಜಕಾರಣ ವ್ಯವಸ್ಥೆ ಮೀರಿ ದೇಶದ ದೇಶಕ್ಕೂ ವಿಚಾರದಾಗ ನಾವು ಅಂತ ಸಣ್ಣ ಭಾವನೆ ತರಲಿಕ್ಕೆ ಹೋಗ ಅವ್ರು ಬಂದವರು ಇಡೀ ಜಿಲ್ಲೆಯಲ್ಲೇ ನಮ್ಮ ತಾಲೂಕು ವಿದ್ಯಾರ್ಥಿನಿಯರ ಕಲಿಕೆಯ ಸಂಖ್ಯೆಯಲ್ಲಿ ಹೆಚ್ಚಿದೆ. ಅದರಲ್ಲೂ ಬಿಜಾಪುರ ಜಿಲ್ಲೆಯಲ್ಲಿ ಅಕ್ಕಮ್ಮದೇವಿ ಯೂನಿವರ್ಸಿಟಿ ಇರೋದ್ರಿಂದ ನಮ್ಮಲ್ಲಿ ಮೇಡ ಪ್ರತ್ಯೇಕ ಕಾಲೇಜುಗಳು ಯಾಕೆ ಬರಬಾರ್ದು? ನೀವು ಹೇಳ್ದಂಗೆ 2003 ಎಸ್ ಎನ್ ಕೃಷ್ಣ ಅವರ ಅವಧಿಯೊಳಗೆ ನಾವು ಅಕ್ಕಮ್ಮದೇವಿ ಯೂನಿವರ್ಸಿಟಿ ತಂದಿರ. ಸೊ ಕೆಲವೇ ದಿನಗಳಿಂದ ಅದನ್ನು ಅಸ್ಥಿರಗೊಳಿಸ್ತಕ್ಕಂಥ ಕಾರ್ಯ ಸಹಿತ ಸರ್ಕಾರದ ನಡೀತು. ನಾನು ಅದನ್ನು ಭಾಳ ಓಪನ್ ಆಗಿ ಸರ್ಕಾರದ ಅಧಿವೇಶನದಲ್ಲಿ ಭಾಳ ನೇರವಾಗಿ ಅದನ್ನು ಕ್ರಿಟಿಸೈಸ್ ಮಾಡಿದ್ದೀವಿ. ಮುಂದೆ ಸರ್ಕಾರ ನಮಗೆ ಒಪ್ಪಿಗೆ ಕೊಟ್ಟು ಇಲ್ಲ, ಅದಕ್ಕೆ ಯಾವ ರೀತಿಯಿಂದ ನಾವು ತೊಂದರೆ ಮಾಡೋಂಗಿಲ್ಲ. ಮಹಿಳಾ ವಿಶ್ವವಿದ್ಯಾಲಯವನ್ನು ಮೊದಲಿನ ಸ್ಟೇಟಸ್ ಪ್ರಕಾರ ಉಳಿಸ್ತೀವಿ ಅಂತ ಮಾತು ಕೊಟ್ಟುವಾಗ ನಾವು ಅದನ್ನು ಒಪ್ಪಿಕೊಂಡಿದ್ದೀವಿ. ಇದು ಜಿಲ್ಲೆ ಮಟ್ಟ, ಇದು ತಾಲೂಕು ಮಟ್ಟ. ತಾಲೂಕು ಸತ್ಯವಾಗಿ ಹೇಳ್ತೇನೆ, ಅದು ವೆದರ್ ಇಟ್ ಈಸ್ ಹೈಯರ್ ಎಜುಕೇಷನ್ ಆರ್ ಲೋವರ್ ಎಜುಕೇಷನ್, ಹೆಚ್ಚಿಗೆ ಸಾಧನೆ ಇಲ್ಲದೆ ಹೆಣ್ಮಕ್ಕಳು ವಿಶೇಷವಾಗಿ ಸಣ್ಣ ಮಕ್ಕಳು ಭಾಳ ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಬಿಕಾಸ್ ಆ ಡೆಡಿಕೇಷನ್ ಇರ್ತದೆ ಅವರಲ್ಲಿ. ಅದಕ್ಕಾಗಿ ಅವರ ಪ್ರಗತಿಗೆ ಹೆಚ್ಚಿನ ಇನ್ನೊಂದಿಷ್ಟು ಮಹಿಳಾ ಹೈಸ್ಕೂಲ್ಗಳನ್ನು ಅಲ್ಲಲ್ಲೇ ಮಾಡಬೇಕಾಗ್ತದೆ, ಮಹಿಳಾ ಕಾಲೇಜುಗಳನ್ನು ಸಹಿತ ನಾವು ಮಾಡಿಸ್ಬೇಕಾಗ್ತದೆ. ಸೊ ಮುಂದಿನ ದಿನಮಾನದೊಳಗೆ ಸರ್ಕಾರ ಅಂಥ ಅವಕಾಶಗಳನ್ನು ಮುಂದೆ ಬಂದಿದೆ. ನಾನು ವಿಶೇಷವಾಗಿ ಹೇಳ್ತೀನಿ, ಮಹಿಳೆಯರ ಬಗ್ಗೆನೇ ಒಂದು 4-6 ಗ್ರಾಮೀಣ ಭಾಗದಾಗ ಮತ್ತು ನಗರದೊಳಗೆ ಮಹಿಳಾ ಕಾಲೇಜ್, ಅದು ಉನ್ನತ ವ್ಯಾಸಂಗ ಶಿಕ್ಷಣಕ್ಕೆ ಇರ್ಬೋದು ಅಥವಾ ಪ್ರೈಮರಿ ಒಳಗಿರ್ಬೋದು ಅಥವಾ ಹೈಸ್ಕೂಲ್ದಾಗಿರ್ಬೋದು, ಎಲ್ಲ ಹಂತದೊಳಗೆ ಮಹಿಳಾ ಸ್ಕೂಲ್ಗಳನ್ನು ಮಾಡಬೇಕಾಗ್ತದೆ. ನೀವು ನೋಡ್ತೀರಿ ಕೋಸ್ಟಲ್ದೊಳಗೆ ಅದು ಮಹಿಳೆಯರದೇ ಪ್ರೈವೇಟ್ ಹೈಸ್ಕೂಲ್ಸ್ ಅದಾವೆ. ಆಮೇಲೆ ಮೈಸೂರು ಬೆಲ್ಟ್ನಾಗ ಇವತ್ತು ಆಡಳಿತದ ಅವಕಾಶಗಳನ್ನು ಸಿಕ್ಕಿದ್ದೆ ಆಗಬೇಕು, ಅಲ್ಲೇ ಹೆಚ್ಚಿಗೆ ಅವಕಾಶಗಳಾಗಿರ್ಬೋದು. ಸೊ ಆ ಪ್ರಯತ್ನ ನಾವು ಮುಂದಿನ ಮನೆಯಾಗ ಸರಿದೂಗಿಸ್ತಕ್ಕಂಥ ಪ್ರಯತ್ನ ನಾವು ಅವಕಾಶಗಳು ಸಿಕ್ಕಾಗ್ತದೆ. ಈಗ ನನಗೆ ಖುಷಿ ಅದು ಇರಿಗೇಷನ್ ಬರಲಾಗುತ್ತೆ, ಅದ್ರ ಜೊತೆಗೆ ಪವರ್ ಡಿಪಾರ್ಟ್ಮೆಂಟ್. ನಿಮ್ಗೆ ಹೇಳ್ತೀನಿ, ಕರ್ನಾಟಕದ ಅತಿ ಹೆಚ್ಚು ಇವತ್ತು ಪವರ್ ಸ್ಟೇಷನ್ಗಳಾಗ್ತಕ್ಕಂಥ ಜಿಲ್ಲೆ ನಮ್ಮದಾಗ್ತದೆ. ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗ್ತದೆ, ವಿತರಣಾ ವ್ಯವಸ್ಥೆ ಸರಿದೂಗಿಸಲಿಲ್ಲ ಅಂದರೆ ನಾವು ಏನು ಪ್ರೊಡಕ್ಟ್ ಮಾಡಿದ್ರು ಉಪಯೋಗ ಇರೋದು. ಸೊ ಸ್ವಾವಲಂಬಿ ಆಗ್ತಕ್ಕಂಥ ಪ್ರದೇಶದೊಳಗೆ ಅಂತ ಪ್ರಯತ್ನ ಮಾಡೋದು. ನೀವೇನು ಹೇಳಿದ್ರಿ ಮತ್ತು ನಮ್ಮ ಮಕ್ಕಳ ಸಾಧನೆಯನ್ನು ಭಾಳ ಖುಷಿಯೋ ನನಗೆ. ಸೂಕ್ಷ್ಮವಾಗಿ ಅವ್ರು ರೂಪಿಸಿದ್ರೆ ನಮ್ಮ ಮಕ್ಕಳು ವಿಶೇಷವಾಗಿ ಹೆಣ್ಮಕ್ಳು ಭಾಳ ದೊಡ್ಡ ಸಾಧನೆಯನ್ನು ಮಾಡ್ತಾಯಿದ್ದಾರೆ. ನೀವೇನಾದ್ರು ಹೇಳ್ತೀನಿ, ಜಳಕೆ ಒಳಗೆ ನನಗೆ ಇಷ್ಟೆಲ್ಲ ಡೆವಲಪ್ ಮಾಡಿದೆ, ಆದರೆ ಮಕ್ಕಳ ಹಾಸ್ಟೆಲ್ ಕಾಲ ಎಷ್ಟು ಅಲ್ಲಿ ಪರಿತಪಿಸ್ತಕ್ಕಂಥ ನಿಮ್ಗೆ ಹೇಳಬಾರ್ದು. ಇಲ್ಲೇ ಸೋಷಿಯಲ್ ವೆಲ್ಫೇರ್ BCMಗಳೆಲ್ಲ ಕೇಳಿದೆ ಅವ್ರು ಪಾಪ ಮಕ್ಕಳಿಗೆ. ಆಮೇಲೆ ಎಲ್ಲ ಮೆರಿಟ್ ಮೇಲೆ ಸೆಲೆಕ್ಷನ್ ಆಯಿತು. ಆ್ಯಕ್ಚುಲಿ ಸರ್ಕಾರ ಮೆರಿಟ್ ಮೇಲೆ ಕೊಡೋದು ತಪ್ಪಲ್ಲ, ಅದು ನಿಜವಾದಂಥ ನಿರ್ಗತಿಕರಿಗೆ ನಿಜವಾಗಿ ಆರ್ಥಿಕವಾಗಿ ತೊಂದರೆ ಇರತಕ್ಕಂಥ ಮಕ್ಕಳಿಗೆ ಅವಕಾಶ ಸಿಗೋಂಗಿಲ್ಲ. ಪಾಪ ಕಲಿಬೇಕನ್ನುವಂಥ ಹವ್ಯಾಸ ಅಪೇಕ್ಷೆ ಭಾಳ ಇರ್ತದೆ. ಅದನ್ನು ಆ ಮಕ್ಕಳಿಗೆ ಪಾಪ ಸರ್ಕಾರದ ನಿಯಮಗಳ ಪ್ರಕಾರ ಮೆರಿಟ್ ಮೇಲೆ ಸೆಲೆಕ್ಷನ್ ಆಗ್ತದೆ. ಆ ಮಕ್ಕಳು ಸೆಲೆಕ್ಷನ್ ಆಗಂಗಿಲ್ಲ. ನನ್ನ ಬಳಿ ಒಂದು 100 ಕೆಟ್ಟ ಅನ್ನಿಸ್ತದೆ. ಈ 2 ನಿಮ್ಗೆ ಹೇಳ್ತೇನೆ, ಜೂನ್ ಜುಲೈದೊಳಗೆ ಅನ್ಕಾನ್ಸಿಯಸ್ಸೇ ಪರ್ಮಿಟ್ ಮಾಡೋಂಗಿಲ್ಲ. ಬಟ್ ನಾವು ಪಾಪ ಅವ್ರಿಗೆ ಬಂದು ಇಂತಾನೆ ಬಂದಿರ್ತಾರೆ, ಅವ್ರು ಪಾಲಕರು ತಿಳಿದು ಒಂದು ಪತ್ರ ಕೊಡ್ತಿರ್ತಾರೆ, ಅಧಿಕಾರಿಗಳಿಗೆ ಅವಕಾಶ ಇಲ್ಲ.
ಅವರಲ್ಲಿ 50 ಹುಡುಗರು ತೊಳೋದ್ರೆ 50 ಹುಡುಗರು ತೊಗೊಳ್ತೀನಿ ಲೆಟರ್ ಕೊಟ್ಟಿನ ಇಲ್ಲಿ ಮಾಡ್ಕೋಬೇಕು ಒಂದು ಎರಡು ಯಾರು ಅಬ್ಸೆಂಟ್ ಆದ್ರೆ ಅವಕಾಶ ದೀಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅದ ಮುಂದಿನ ದಿನಾಂದಾಗ ಸರಿಪಡಿಸ್ತಕ್ಕಂಥ ಪ್ರಯತ್ನ ಬಸ್ಸಿಂದು ಭಾಳ ಪ್ರಾಬ್ಲಮ್ ಐತೆ ಸರ್ ನಾಲ್ಕು ಐದರ ಆರಕ್ಕೆ ಅಲ್ಲೂ ಎಲ್ಲ ಹೈಸ್ಕೂಲ್ದು ಹುಡುಗರು ಬರ್ತಾರೆ ಅಲ್ಲಿ ಎಲ್ಲ ಬಸ್ ಮೇಲೆ ಎತ್ತಾರೆ ಮತ್ತು ಬಿದ್ದಂದ್ರೆ ಏನಾರ ಆಯ್ತಂದ್ರೆ ಇನ್ನೊಂದು ಹೇಳ್ತೀನಿ ಬಸ್ಸಿನ ಪ್ರಾಬ್ಲಮ್ ನಮ್ಮಲ್ಲಿ ಅಂತಿಲ್ಲ ಎಲ್ಲ ಕಡೆ ಇಲ್ಲ ನಿಮ್ಗೆ ಹೇಳ್ತೀನಿ 7 ಜಿಲ್ಲೆ ಒಳಗೆ ಪ್ರೈವೇಟ್ ಬಸ್ಸಿನ ವ್ಯವಸ್ಥೆ ಇದೆ ನೀವೆಲ್ಲ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಕಡೆ ಹೋದ್ರೆ ಅಂದರೆ KSRTC ಅಂತೇ ನೀವು ನಾವು ಈ ವಿಷಯನ ನಾನು ಕೊಲೆ ಮಾಡಿದ್ದೀವಿ ಹಂಗಿಲ್ಲ ಅಲ್ಲಿ ಬಟ್ ನಮ್ಮ ಆ್ಯಕ್ಚುಲಿ KSRTC ನಮ್ಮ ಪರ್ಮಿಷನ್ ಕನ್ನಡದ ಬಂದು ಸಾರ್ವಜನಿಕ ಅನುಕೂಲಕ್ಕಾಗಿ ಲಾಭಕ್ಕಾಗಿಲ್ಲ ಆದರೆ ಈ ಕೋವಿಡ್ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ನಿಮ್ಗೆ ಹೇಳ್ತೀನಿ KSRTC ಭಯಂಕರ ಹೆವಿ ಲಾಸ್ ಆಗಿದೆ ನಾನು ಕಳಿಸೋದವ್ರು ಹೇಳೋದು ನೋಡಿದ್ರೆ ಆ ಸಂಸ್ಥೆ ನಡೆಸೋದೇ ಭಾಳ ಕಷ್ಟ ಅಲ್ಲ ಪಾಪ 6-7 ಸಾವಿರ ಕೋಟಿ ರೂಪಾಯಿ ಅದಂತ ಡೆಫಿಸಿಟ್ನಾಗ ಇಲಾಖೆ ನಡೀಲಿಕ್ಕೆ ಸೊ ಅವ್ರಿಗೆ ಏನಾಗ್ಬಿಟ್ಟದ ಅಂದ್ರೆ ಎಲ್ಲ ಕಡೆ ಸರ್ವಿಸ್ ಅವರ ಮೋಟೋ ಅಂತ ತಿಳ್ಕೊಂಡು ಏನು ಮಾಡಬೇಕಾಗಿತ್ತು ಅದನ್ನು ಆಗ್ತಾಯಿಲ್ಲ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅದ್ರ ಮುಂದಿನ ದಿನ ಬಂದಾಗ ಸರ್ಕಾರ ಅದ್ರ ಕಡೆ ಲಕ್ಷ ಕೊಡಬೇಕಾಗ್ತದೆ ಇಲ್ಲಾಂದ್ರೆ ಏನು ಮಾಡಿಬಿಟ್ಟಿದ್ದೀವಿ ನಾವು ಹಿಂದೆಯವ್ರ ಕಾಲದೊಳಗೆ ಬಸ್ ಪಾಸ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಸೊ ಆ ಮಕ್ಕಳದ ಅಪೇಕ್ಷೆ ಇರೋದೆ ಆದರೆ ಅದನ್ನು ಅವಕಾಶಗಳನ್ನು ಹೇಳ್ದಂಗೆ ಟಾಪ್ ಸ್ಮೆಲ್ ಕೊಡ್ತಾರೆ ಅಲ್ಲೆಲ್ಲಿ ತೊಂದರೆಗಳು ಅದಾವ ಅವ್ರು ಒಟ್ಟಾರೆ ಇದು ರಾಜ್ಯದ ಸಮಸ್ಯೆ ಇದೆ ಅಂದರೆ ನಮ್ಮ ಭಾಗವೇ ಅಂತ ಕೆಲವು ಸ್ಟೇಟ್ ಗೌರ್ಮೆಂಟ್ ಇಂಥವು ಏನು ಬರ್ನಿಂಗ್ ಇಶ್ಯೂಸ್ ಅದಾವ ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಕಂಡಿರಬೇಕಾಗ್ತದೆ ಸೊ ಬಜೆಟ್ಗಳು ಮಾಡು ಹೇಳಬೇಕು ಸರ್ಕಾರಗಳು ಇವಕ್ಕೆಲ್ಲ ಆದ್ಯತೆಯನ್ನು ಕೊಡಬೇಕಾಗ್ತದೆ ಇಲ್ಲಾಂದರೆ ಈ ಸಮಸ್ಯೆ ಪರಿಹಾರ ಆಗಲ್ಲ ಇತ್ತೀಚಿನ ಬಜೆಟ್ಗಳು ಜನಪ್ರಿಯ ಬಜೆಟ್ಗಳಾಗಿರೋದು ಹೊರತು ಎಸೆನ್ಸಿಯಲ್ಲಿ ಯಾವುದನ್ನು ಅವಶ್ಯಕತೆ ಅದ ಅದಕ್ಕೆ ಕಡೆ ಲಕ್ಷ ಕೊಡೋದು ಕಡಿಮೆ ಸೊ ಸರ್ಕಾರಗಳು ಪ್ರಗತಿದಾಯಕ ವಿಚಾರಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸ್ತಕ್ಕ ಮಾತ್ರ ಇಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಸಾಧ್ಯ ಆಗ್ತವೆ ಇಲ್ಲಾಂದರೆ ಪರಿಹಾರ ಆಗೋದಿಲ್ಲ ಸುಮ್ಮನೆ ನಿಮ್ಮ ಪ್ರಶ್ನೆಗಳಿಗೆಲ್ಲನೂ ನಾನು ಮಾಡ್ತಾರೆ ಸುಳ್ಳು ಆಗಲೇ ಸಮ್ ಇಶ್ಯೂಸ್ ಆರ್ ಸ್ಟೇಟ್ ಲೆವೆಲ್ ಇಶ್ಯೂಸ್ ಗೌರ್ಮೆಂಟ್ ವಿಲ್ ರೀಥಿಂಕ್ ಆ್ಯಂಡ್ ಒಂದು ಕನ್ಕ್ಲೂಷನ್ಗೆ ಬಂದು ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕಾಗಿದೆ ಸೊ ಸರ್ಕಾರ ಒತ್ತಾಯ ಮಾಡ್ತಕ್ಕಂಥ ಅವಕಾಶಗಳು ಬೇಡಿಕೆಗಳು ಎಲ್ಲಿ ಸಿಗ್ತಾವೆ ನಾವು ಮಾಡ್ತೀವಿ ಹೇಳ್ಬಿಡ್ತೀನಿ ಬೀಂಗ್ ಆ್ಯಸ್ ಎ ರೂಲಿಂಗ್ ಪಾರ್ಟಿ ಮೇಲೆ ಇದ್ದಾಗ್ರೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥವು ನಾನು ಈ ನಾರ್ತ್ ಕರ್ನಾಟಕ ಇಶ್ಯೂಸ್ ಮೇಲೆ ಸೊ ಬಿಕಾಸ್ ದಟ್ ವಿಲ್ ಬಿ ನನಗೆ ರೆಕ್ಟು ಬಂದೆ ಅಂದರೆ ನೀವೆಲ್ಲ ರೂಲಿಂಗ್ ಪಾರ್ಟಿಯಾಗಿ ಯಾಕೆ ಕೇಳ್ತೀರಿ ಹೋಗಿ ನಮ್ಮ ಸಮಸ್ಯೆಗಳು ಆಗ್ತದ ನಾವು ಮುಂದುವರೆದ ಭಾಗದಾಗ ಹುಟ್ಟಿಲ್ಲ ಆಡಳಿತರಲ್ಲಿ ವಿರೋಧರಲ್ಲಿ ನಮ್ಮ ಪ್ರಶ್ನೆಗಳ ನಮ್ಮ ಸಮಸ್ಯೆಗಳನ್ನ ಬೆಳಗಿಸಲು ಸಂಬಂಧ ಪ್ರತಿನಿಧಿಗಳಾಗಿರ್ತೀವಿ ಅವನು ಬಿಕಾಸ್ ವಿ ವಿಲ್ ಬ್ರಿಂಗ್ ಟು ನೋಟಿಸ್ ಟು ಗೌರ್ಮೆಂಟ್ ಸರ್ಕಾರಕ್ಕೆ ಸರ್ಕಾರ ಗಮನ ಸೆಳೆಯಬೇಕಾದ್ರೆ ಕರ್ತವ್ಯ ನಾವು ಅದನ್ನು ಮಾಡಿದ್ದೀವಿ ಭಾಳ ಪ್ರಾಮಾಣಿಕವಾಗಿ ಮಾಡಿದ್ರೆ ನನಗೆ ಸಂತೃಪ್ತಿನೂ ಅದು ಬಾಗಲಕೋಟದಾಗ JD ಪಾಟೀಲ್ ಬಿಜಾಪುರದಾಗ ನಾನು ಅತಿ ಹೆಚ್ಚು ಸರ್ಕಾರದ ಆಡಳಿತ ಪಕ್ಷದ ಶಾಸಕರಾಗಿದ್ದರು ಅತಿ ಹೆಚ್ಚು ಸರ್ಕಾರದ ಗಮನವನ್ನು ತಳೆದು ಅದನ್ನು ಉತ್ತರವನ್ನು ಕಂಡುಹಿಡ್ಕೊಂಡವ್ರು ನಾವು ನಾನು ಸಂತೃಪ್ತಿ ಇದೆ